नमस्कार प्रकृति न्यूज के स्वागत नम शरणप गुडगुजम इंदी मुख्यांश जिलाधिकारी आदेश मेरे कुड़ती पटण कोविड 19 तड़गटल मुंजाग्रते क्रम मान्य जिलाधिकारी आदेश कोविड 19 प्रकरण सांक्रामिकवा हरडुत्तिद्दु ಈ ರೋಗವನ್ನು ತಡೆಗಟ್ಟುವ ಉದ್ದೇಶದಿಂದ ಎಲ್ಲ ಸಾರ್ವಜನಿಕರಿಗೆ ತಪಾಸಣೆ ಮಾಡಲು ಮತ್ತು ಲಸಿಕೆಯನ್ನು 45 ರಿಂದ 59 ವರ್ಷ ಸಹ ಅಸ್ವಸ್ಥತೆ ಇರುವ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಕೋವಿಡ್ ತಪಾಸಣೆ ಮಾಡಿ ಮತ್ತು ಲಸಿಕೆಯನ್ನು ಹಾಕಲು ಸರ್ಕಾರದ ನಿರ್ದೇಶನದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಆದೇಶ ನೀಡಿರುತ್ತಾರೆ ಈ ಆದೇಶದಂತೆ ಇಂದು ಕುರುತಿನಲ್ಲಿ ಸುಮಾರು 100 ಜನರಿಗೆ ಲಸಿಕೆಯನ್ನು ಹಾಕಲಾಯಿತು ಈ ಲಸಿಕೆಯ ಹಾಕಿದ ನಂತರ ವಿಶ್ರಾಂತಿಯ ಕೊಠಡಿಯಲ್ಲಿ ಬಿಪಿ ತಪಾಸಣೆ ನಡೆಸಿ ವಿಶ್ರಾಂತಿ ಕಲ್ಪಿಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವಿಚಂದ್ರನ್ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಬಿ ಗಂಗಮ್ಮ ಕಿರಿಯ ಪುರುಷ ಆರೋಗ್ಯ ಸಹಾಯಕ ಬಸವರಾಜ್ ಮತ್ತು ಮನೋಜ್ ವೈದ್ಯರಾದ ಆರೋಗ್ಯ ಮೀರಿ ತಾಕೀರ್ ರವಿಕುಮಾರ್ ಮುರಳಿ ಎಂಎಚ್ಎಲ್ಪಿ ಬೆಳಗಲ್ ಹರಿಗಿಂಡೋನಿ ಅಲ್ಲಿಪುರ ಸಿಬ್ಬಂದಿ ವರ್ಗದವರು ಮಾಧ್ಯಮ ಹಂತದ ಆರೋಗ್ಯ ಪದಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ವಿ ರಾಜಶೇಖರ್ ಸದಸ್ಯರಾದ ವೆಂಕಟರಮಣಬಾಬು ಬಿ ಕೆ ಲೆನಿನ್ ಕನಿಕೇರಿ ಪಂಪಾಪತಿ ಮುಖಂಡರಾದ ಚಂದ್ರಾಯಿ ದೊಡ್ಡಬಸಪ್ಪ ವೆಂಕಟರಮಣ ಎ ರಾಜಪ್ಪ ಪ್ರತಾಪ್ ಭಾಗವಹಿಸಿದ್ದರು ನಮ್ಮ ಸರ್ಕಾರದ ಆದೇಶದ ಮೇರೆಗೆ ನಾವು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಕೋವಿಡ್ ವ್ಯಾಕ್ಸಿನೇಷನ್ ಲಸಿಕೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ ಸೊ ನಾವು ಮೊದಲಾಗಿ ನಾವು ಏನು ಮಾಡ್ತಾ ಇದ್ವಿ ನಮ್ಮೆಲ್ಲ ಒಂದು ಹೆಲ್ತ್ ಕೇರ್ ವರ್ಕರ್ಸ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅದ ತದನಂತರ ನಾವು ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಹೊಸದಾಗಿ ಫೇಸ್ 3 ಒಳಗೆ ಏನು ಮಾಡಿದ್ವಿ ನಾವು ಎಲ್ಲ ಒಂದು 60 ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರಿಗೂ ಮತ್ತು 59 ವರ್ಷದವರೆಗೆ ಎಲ್ಲ ವಯಸ್ಸಿನಲ್ಲಿರುವಂತ ಎಲ್ಲರಿಗೂ ಏನಾದರೂ ಕೋವಿಡ್ ಕೋಮಾರ್ಬಿಡ್ ಕಂಡೀಷನ್ ಇದೆ ಬಿಪಿ ಶುಗರ್ ಅದರ ಇತರೆ ಕಾಯಿಲೆಗಳಿದ್ರೆ ಅವ್ರು ಎಲ್ಲರಿಗೂ ನಾವು ವ್ಯಾಕ್ಸಿನೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಇಂದು ಇವತ್ತು ಪ್ರಾಥಮಿಕ ಕುಡಿತಿನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ನಾವು 80 ಮಂದಿ ಒಂದು ಬೆನಿಫಿಷರಿ ನಾವು ಅವತ್ತು ಅವರಿಗೆ ವ್ಯಾಕ್ಸಿನ್ ನಾವು ಕೊಟ್ಟು ಅವರಿಗೆ ನಾವು ಸಂರಕ್ಷಿಸ್ತೀವಿ ಇನ್ನು ನಮಗೆ 1 ತಾಸು ಟೈಮ್ ಇದೆ ಅಲ್ಲಿವರೆಗೂ ಎಷ್ಟು ಮಂದಿ ಬರ್ತಾರೆ ಎಲ್ಲರಿಗೂ ನಾವು ಈ ಕೋವಿಡ್ ವ್ಯಾಕ್ಸಿನ್ ಹಾಕಿಸಿ ಅವ್ರನ್ನ ಎಲ್ಲರನ್ನ ನಾವು ಕೋವಿಡ್ ಇಂದ ರಕ್ಷಣೆ ಮಾಡೋಕ್ಕೆ ನಾವು ರೆಡಿ ಆಗಿದ್ವಿ ಅದೇನೇ ಮತ್ತೆ ನಾವು ಸೋಮವಾರನ ಈ ಸೆಷನ್ ಇಟ್ಕೊಂಡಿದ್ವಿ ಎಲ್ಲರೂ ಯಾರು ಎಲಿಜಿಬಲ್ ಇದ್ದರೆ 60 ವರ್ಷ ಮೇಲ್ಪಟ್ಟು ಮತ್ತು 45 ಹಿಡಿದು 59 ವರ್ಷದೊಳಗೆ ಎಲ್ಲರಿಗೂ ಯಾರ್ಯಾರು ಒಂದು ದೀರ್ಘಕಾಯಿಲೆ ಅಥವಾ ಬೇರೆ ಅಥವಾ ಬಿಪಿ ಶುಗರ್ ಬೇರೆ ಯಾವ ಕಾಯಿಲೆಗಳಿಂದ ಬಂದು ತಾವು ಬಂದು ತಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ತಂದು ಕೊಟ್ಟರೆ ಸಾಕು ನಾವು ಇಲ್ಲೇ ಸ್ಪಾಟ್ ರಿಸೀವ್ ಮಾಡಿ ಅವರಿಗೆ ವ್ಯಾಕ್ಸಿನ್ ಹಾಕಿ ಅವರಿಗೆ ನಾವು ಕೋವಿಡ್ ಇಂದ ಅವರನ್ನು ರಕ್ಷಣೆ ಮಾಡಲು ನಾವು ಸಿದ್ಧರಾಗಿದ್ದೀವಿ ಥ್ಯಾಂಕ್ ಯು ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆ ಇಂದು ಕೊಡತನಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಿರ್ದೇಶಕರನ್ನಾಗಿ ಶ್ರೀ ಎಲೆಗಾರ ಪಂಪಾಪತಿ ಇವರನ್ನು ಮುಂದಿನ ಆದೇಶದವರೆಗೆ ನಾಮಕರಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಎಲೆಗಾರ ಪಂಪಾಪತಿ ಇವರಿಗೆ ಕುಡುತಿನಿ ಪಟ್ಟಣದ ಬಿಜೆಪಿ ಮುಖಂಡರು ಹಾಗೂ ಸದಸ್ಯರಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಡೂರು ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಜಿ ಗುರುಮೂರ್ತಿ ಹಾಗೂ ಸದಸ್ಯರಾದ ಹಾಲಪ್ಪ ದೊಡ್ಡಬಸಪ್ಪ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಾಜಿ ಕಾರ್ಯದರ್ಶಿಯಾದ ಅಂಜಿನಿ ಮೆರಪಲ್ಲಿ ವೆಂಕಟೇಶ ಕೋರೆ ಮಲ್ಲಯ್ಯ ಮತ್ತು ಬಿಜೆಪಿ ಕಾರ್ಯಕರ್ತರಾದ ಪಂಪಾಪತಿ ಶಂಕರಗೌಡ ಪ್ರಶಾಂತ ಹರೀಶ ಮತ್ತಿತರರು ಭಾಗವಹಿಸಿದ್ದರು ಮಧ್ಯಪ್ರಿಯರಿಂದ ಸ್ವಚ್ಛತೆ ಇಲ್ಲದೆ ಇರುವ ಹಳೆ ಪಶು ಆಸ್ಪತ್ರೆ ಆವರಣ ಕುಡತಿನಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರವಿರುವ ಹಳೆ ಪಶು ವೈದ್ಯಕೀಯ ಆಸ್ಪತ್ರೆಯ ಆವರಣವು ಕಳೆದ ತಿಂಗಳು ನಮ್ಮ ಮಾಧ್ಯಮದವರಾದ ಕೋರಿ ರಮೇಶ್ ಹಾಗೂ ತಿಮ್ಮಪ್ಪ ಇವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರ ಸಹಾಯದಿಂದ ಸ್ವಚ್ಛಗೊಳಿಸಲಾಗಿತ್ತು ಸ್ವಚ್ಛತೆಯಾದ ಒಂದು ತಿಂಗಳಲ್ಲಿಯೇ ಮಧ್ಯಪ್ರಿಯರು ಆ ಸ್ವಚ್ಛಗೊಳಿಸಿದ ಸ್ಥಳದಲ್ಲಿ ಮದ್ಯಪಾನ ಹಾಗೂ ಮಲಮೂತ್ರ ಮಾಡುವುದು ಮತ್ತೆ ಕಂಡುಬಂದಿದೆ ಆ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರು ಹಾಗೂ ಪಂಚಾಯಿತಿಯ ಅಧಿಕಾರಿಗಳು ಕೂಡಲೇ ಭೇಟಿ ನೀಡಿ ಆ ಸ್ಥಳದಲ್ಲಿ ಮದ್ಯಪಾನ ಮತ್ತು ಮಲಮೂತ್ರ ಮಾಡುವವರನ್ನು ತಡೆಹಿಡಿದು ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿರುತ್ತದೆ ಮತ್ತು ಆ ಸ್ಥಳವನ್ನು ಒಳ್ಳೆಯ ಕಾರ್ಯರೂಪಕ್ಕೆ ತಂದು ಪಶುಗಳಿಗೆ ನೀರು ಸರಬರಾಜು ಮಾಡುವಂತೆ ಮನವಿ ಮಾಡಿರುತ್ತಾರೆ ಬಳ್ಳಾರಿಯ ಇಂದಿನ ಪ್ರಮುಖ ಸುದ್ದಿಗಳು ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ
ನಾಗರಿಕರಿಗಾಗಿ ನಾಗರಿಕ ಬಂದೂಕು ತರಬೇತಿಯನ್ನು ಮಾರ್ಚ್ 15 ರಿಂದ 21 ರವರೆಗೆ ಬೆಳಗ್ಗೆ 6:30 ರಿಂದ 8:30 ರವರೆಗೆ ತರಬೇತಿಯನ್ನು ನಗರದ ಜಿಲ್ಲಾ ಚತಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ನೀಡಲು ಯೋಜಿಸಲಾಗಿರುತ್ತದೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಬಳ್ಳಾರಿ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಯ ಪೊಲೀಸ್ ಠಾಣೆಯ ನಾಗರಿಕರು ಈ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಯಪಡಿಸಲಾಗಿರುತ್ತದೆ ಎಂದು ಎಸ್ಪಿ ಸೈದುಲ್ಲಾ ರಾವತ್ ತಿಳಿಸಿರುತ್ತಾರೆ ಈ ತರಬೇತಿಯಲ್ಲಿ 21 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಆದ್ಯತೆ ಕಡ್ಡಾಯವಾಗಿ ಶಿಸ್ತು ಪಾಲನೆ ಮಾಡಬೇಕು ಅಶಿಸ್ತು ಕಂಡುಬಂದಲ್ಲಿ ಅವರನ್ನು ವಜಾ ಮಾಡಲಾಗುತ್ತದೆ ಎಂದು ತಿಳಿಸಿರುತ್ತಾರೆ ಶ್ರೀ ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವದ ಪೂರ್ವಭಾವಿ ಸಿದ್ಧತೆ ಮಾರ್ಚ್ 15 ರಂದು ಬೆಳಗ್ಗೆ 10:30 ರಂದು ದೇವಸ್ಥಾನದ ಯಾತ್ರಿ ನಿವಾಸದಲ್ಲಿ ಬಳ್ಳಾರಿಯ ರಮೇಶ್ ಪೌಲಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕೆಂದು ಕನಕದುರ್ಗಮ್ಮ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಮಗಾರಿ ಮಾಡುವಂತಿಲ್ಲ ಮಾಡಿದ್ದು ಕಂಡುಬಂದಲ್ಲಿ ಅವರಿಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಸದಸ್ಯತ್ವವನ್ನು ರದ್ದು ಮಾಡಲಾಗುವುದು ಎಂದು ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟಿ ತಿಳಿಸಿದ್ದಾರೆ ನಿರಂತರವಾಗಿ ನೋಡ್ತಾ ಇರಿ ಪ್ರಕೃತಿ ನ್ಯೂಸ್ ಚಾನೆಲ್ ನಮ್ಮ ನಡೆ ಸತ್ಯದ ಕಡೆ